ಈ ಸರ್ಕಾರಕ್ಕೆ ಬರೀ ಧರ್ಮ ಜಾತಿ ಈ ವಿಚಾರದಲ್ಲೇ ಜನರನ್ನ ಎಳೆಯೋದಾಗೋಯ್ತು ಭಾವನಾತ್ಮಕವಾಗಿ ಆದ್ರೆ ನಿಜಕ್ಕೂ ಕೂಡ ಜನರ ಸಮಸ್ಯೆಗಳೇನಿದೆ ಜನ ಯಾವ ರೀತಿಯಾಗಿ ಒದ್ದಾಡ್ತಾ ಇದ್ದಾರೆ ಜನರಿಗೆ ದುಬಾರಿ ದುನಿಯಾ ಹೇಗಾಗ್ತಾ ಇದೆ ಇದನ್ನೇನಾದ್ರೂ ಸೊಲ್ಯೂಷನ್ ಕೊಡಬೇಕು ಇದನ್ನ ಒಂದಿಷ್ಟು ಪರಿಹಾರವನ್ನ ಮಾಡಿಕೊಡ್ಬೇಕು ಜನ ಸರಿಯಾಗಿ ಜೀವನವನ್ನು ನಡೆಸೋ ರೀತಿಯಲ್ಲಿ ಆಗಬೇಕು ಅನ್ನುವಂತ ಪರಿಕಲ್ಪನೆಯು ಕೂಡ ಕೇಂದ್ರಕ್ಕೆ ಇದ್ದಂಗಿಲ್ಲ ಪಿಗೆ ರಾಜ್ಯದಲ್ಲೂ ಕೂಡ ಇದ್ದಂಗಿಲ್ಲ ಇವ್ರಿಗೇನಿದ್ರು ಕೂಡ ಭಾವನಾತ್ಮಕವಾಗಿ ಅಧಿಕಾರವನ್ನು ಹಿಡಿಯೋದು ಮಾತ್ರ ಇನ್ನೇನು ಹೇಳಬೇಕು ಇವರಿಗೆ ಮೂರು ಬಿಟ್ಟಂಥವರು ಆಡುವಂಥ ರೀತಿಯಲ್ಲಿ ಸರ್ಕಾರದವ್ರು ಆಡ್ತಾ ಇದ್ದಾರೆ ಸೊ ಅದು ಏನು ಅನ್ನೋದನ್ನು ಹೇಳ್ತಿ ವೆಲ್ಕಮ್ ಟು ಬೆಂಗಳೂರು ಬಿಗ್ ನ್ಯೂಸ್ ಒಂದು ಕಡೆಗೀಗ ದುಬಾರಿ ದುನಿಯಾ ಆಗೋಗಿದೆ ಇನ್ನೂ ಒಂದಿಷ್ಟು ದುಬಾರಿ ಮಾಡ್ತಾ ಇದ್ದಾರೆ ಜನರ ಜೀವನ ಮಟ್ಟ ಸುಧಾರಿಸಬೇಕು ಎಲ್ಲರೂ ಕೂಡ ಚೆನ್ನಾಗಿರಬೇಕು ಆರ್ಥಿಕವಾಗಿ ಸರಿಯಾಗಬೇಕು ಸಬಲೀಕರಣ ಆಗಬೇಕು ಅಂತ ಹೇಳೋ ಪುಂಗಿ ಊದುವಂಥವರು ಈಗ ದುಬಾರಿ ಆಗ್ತಾ ಇದೆ ಎಲ್ಲರೂ ಕೂಡ ದುಡಿದು ದುಡ್ಡೆಲ್ಲ ಅಲ್ಲಿಗೆ ಹೋಗ್ತಾ ಇದೆ ಅನ್ನೋದ್ರ ಯೋಚನೆ ಮಾಡುವಂತ ಶಕ್ತಿನೂ ಸರ್ಕಾರಕ್ಕೆ ಇಲ್ವೇನ್ರಿ ಬೆಂಗಳೂರು ಜನತೆಗೆ ಆಗ ಶಾಕ್ ಮೇಲೆ ಶಾಕ್ ಕರೆಂಟ್ ಶಾಕ್ ಆಯಿತು ಈಗ ಹೋಟೆಲ್ನ ಶಾಕ್ ಕರೆಂಟ್ ಕೂಡ ದರವನ್ನು ಏರಿಕೆ ಮಾಡಿದ್ದಾರೆ ವಿದ್ಯುತ್ ದರ ಈಗ ಹೋಟೆಲ್ ದರವು ಕೂಡ ಈಗ ದುಬಾರಿ ಎಷ್ಟು ಅಂದರೆ ಶೇಕಡಾ ಹತ್ತರಷ್ಟು ದರ ಏರಿಕೆಗೆ ನಿರ್ಧಾರವನ್ನ ಮಾಡಿದ್ದಾರೆ ಸದ್ಯಕ್ಕೆ ಇದು ಬೆಂಗಳೂರಿನಲ್ಲಿ ಅಷ್ಟೇ ದರ ಏರಿಕೆ ಮುಂದಿನ ವಾರ ರಾಜ್ಯಾದ್ಯಂತ ಬೆಲೆ ಏರಿಕೆ ಆಗತ್ತೆ ಒಂದು ವಾರ ನಿಮ್ಮೂರಿಗೂ ಬರುತ್ತೆ ಈ ಮೂರಲ್ಲೂ ಕೂಡ ಈ ಏರಿಕೆ ಆಗುತ್ತೆ ನಡು ನಡು ಏಕಾಏಕಿಯಾಗಿ ಹೋಟೆಲ್ ಮಾಲೀಕರು ಇಷ್ಟ ಬಂದ ರೀತಿಯಲ್ಲಿ ದರ ಹೆಚ್ಚಿಗೆ ಮಾಡ್ಕೊಂಡಿದ್ರು ಕೆಲವು ಕಡೆಗಳಲ್ಲಿ ಇದ್ದಂತಹ ಎಂಟು ರೂಪಾಯಿ ಟಿ ಹನ್ನೆರಡು ರೂಪಾಯಿ ಮಾಡ್ಕೊಂಡಿದ್ರು ಕೆಲವು ಕಡೆಗಳಲ್ಲಿ ಇಡ್ಲಿ ಹದಿನೈದು ರೂಪಾಯಿ ಇರುವಂಥ ಟೈಮಲ್ಲಿ ಇಪ್ಪತ್ತು ಇಪ್ಪತ್ತೈದು ರೂಪಾಯಿಗೆ ಏರಿಕೆ ಮಾಡ್ಕೊಂಡಿದ್ರು ಅವಾಗ ಯಾವುದು ಇರಲಿಲ್ಲ ಅವಾಗ ಯಾವುದು ಪರಿಸ್ಥಿತಿಗಳು ಇರಲಿಲ್ಲ ನಾನು ಹೇಳ್ತಾ ಇರುವಂಥದ್ದು ಒಂದು ಎರಡು ವರ್ಷಗಳ ಹಿಂದ್ಗಡೆ ಹೇಳ್ತಾ ಇದ್ದೀನಿ ದಿಢೀರಂತ ಏರಿಕೆ ಮಾಡ್ಕೊಂಡು ಕೂತ್ಕೊಂಡ್ರು ಅದಾದಮೇಲೆ ಮತ್ತೆ ಈಗ ಇನ್ನೊಂದು ಬಾರಿ ಏರಿಕೆ ಬಟ್ ಅವ್ರ ಪ್ರಾಬ್ಲಮ್ ಏನು ಅಂತಂದ್ರೆ ಉಳಿದೆ ಎಲ್ಲಾ ಕಡೆನೂ ಕೂಡ ಏರಿಕೆ ಆಗ್ತಾ ಇದೆ ದಿನಸಿಗಳು ಏರಿಕೆ ಆಗ್ತಾ ಇದೆ ಪೆಟ್ರೋಲ್ ಡೀಸೆಲ್ ಏರಿಕೆ ಆಗ್ತಾ ಇದೆ ನಮಗೆ ಟ್ರಾನ್ಸ್ಪೋರ್ಟ್ ಚಾರ್ಜ್ ಹೊರೆಯಾಗ್ತಾ ಇದೆ ಬೇರೆ ದಾರಿ ಇಲ್ಲ ಅಂತ ಹೋಟೆಲ್ ಮಾಲೀಕರದ್ದು ವಾದ ಸೊ ಈಗ ರಾಜ್ಯದ ಜನತೆಗೆ ಒಂದೇ ಬಾರಿಗೆ ಮೂರು ಶಾಕ್ ಮೇಲೆ ಶಾಕ್ ಬೆಲೆ ಏರಿಕೆ ಅನಿವಾರ್ಯ ಯಾಕೆಂದ್ರೆ ಎಣ್ಣೆ ಅಡಿಗೆ ಎಣ್ಣೆ ಬೆಲೆ ಇನ್ನೂರು ರೂಪಾಯಿ ಆಗಿರುತ್ತದೆ ಗ್ಯಾಸ್ ಬೆಲೆ ಇನ್ನೂರ ಅರವತ್ತು ರೂಪಾಯಿ ಒಂದು ಸಿಲಿಂಡರ್ಗೆ ಹೆಚ್ಚಿಗೆ ಆಗಿರುವುದರಿಂದ ಇದು ಅನಿವಾರ್ಯ ಪರಿಸ್ಥಿತಿ ಆದರೂ ನಮ್ಮ ಗ್ರಾಹಕರಿಗೆ ಹೆಚ್ಚಿಗೆ ಹೊರೆಯಾಗದ ರೀತಿಯಲ್ಲಿ ಕನಿಷ್ಠ ಬೆಲೆಯನ್ನು ಏರಿಸುತ್ತೇವೆ ಅದು ಸಾಧಾರಣ ಮಟ್ಟಿಗೆ ಒಂದು ಹತ್ತು ಪರ್ಸೆಂಟ್ ಬೆಲೆ ಆದರೂ ಎಲ್ಲ ಹೋಟೆಲ್ಗಳಲ್ಲಿ ಹೆಚ್ಚಿಗೆ ಆಗಲಿದೆ ಇಂದು ತೆಗೆದುಕೊಳ್ಳುವ ತೀರ್ಮಾನ ಬೆಂಗಳೂರು ನಗರದಲ್ಲಿ ಪ್ರಪ್ರಥಮವಾಗಿ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿಯೂ ಇದೇ ರೀತಿ ತೆಗೆದುಕೊಳ್ಳಬಹುದು ಅದು ಅವರವರ ಡಿಸ್ಟಿಕ್ಟ್ಗೆ ಸಂಘಗಳಿದೆ ಅಲ್ಲಿ ನಿಮ್ಮ ಸಮಸ್ಯೆ ಏನು ಗೊತ್ತಾ ಹೋಟೆಲ್ ಮಾಲೀಕರದ್ದು ಈ ಈ ರೀತಿಯಾಗಿ ಏರಿಕೆಯಾದಂಥ ಸಂದರ್ಭದಲ್ಲಿ ನೀವು ದಿಢೀರಂಥ ಏರಿಕೆಯನ್ನು ಮಾಡ್ತೀರಾ ಅದಾದಮೇಲೆ ಅದು ಇಳಿಕೆಯಾದಂಥ ಸಂದರ್ಭದಲ್ಲಿ ನೀವು ದರವನ್ನೇ ಇಳಿಕೆ ಮಾಡಲ್ಲ ಜನ ಕೋಪ ಮಾಡ್ಕೊಳ್ಳೋದು ಅದಕ್ಕೆ ನಿಮ್ಮ ಮೇಲೆ ಅವಾಗ್ಲೂ ಇಳಿಕೆ ಮಾಡ್ಬೇಕಲ್ಲ ಅದಕ್ಕೆ ತಕ್ಕಂಗೆ ಓಕೆ ಎಲ್ಲವೂ ಕೂಡ ಕಡಿಮೆ ಆಗಿದೆ ಈಗ ನಾವು ಇಳಿಕೆ ಮಾಡ್ತೀವಿ ಅಂತಲ್ಲ ನೀವು ಅದಕ್ಕೆ ಏರಿಕೆ ಮಾಡಿರ್ತೀರಿ ಅದೇ ಫಿಕ್ಸ್ ಆಗಿ ಹೋಗ್ಬಿಟ್ಟಿರುತ್ತೆ ಅದು ಸಮಸ್ಯೆ ನಿಮ್ಮದು ನನ್ನ ಸಹೋದ್ಯೋಗಿ ಅರುಣಾ ಈಗ ನನ್ನೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಅರುಣ ಈಗ ಹೋಟೆಲ್ ಮಾಲೀಕರು ಗ್ಯಾಸ್ ಬೆಲೆ ಜಾಸ್ತಿ ಆಗಿದೆ ಎಣ್ಣೆ ಬೆಲೆ ಅಡುಗೆ ಎಣ್ಣೆ ಬೆಲೆ ಜಾಸ್ತಿ ಆಗಿದೆ ದಿನಸಿ ಎಲ್ಲ ಜಾಸ್ತಿ ಆಗಿದೆ ಹಾಗಾಗಿ ಅನಿವಾರ್ಯವಾಗಿ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಇಟ್ಸ್ ದ ಫೇರ್ ಇನಫ್ ಬಟ್ ಮುಂದಿನ ದಿನಗಳಲ್ಲಿ ಈ ದರ ಇಳಿಕೆಯಾದಾಗ ಇವರು ಇಳಿಕೆ ಮಾಡ್ತಾರಂತೋ ಮಾಡಲ್ಲ ಹಿಂದೆ ನೋಡಿದ್ದೀವಲ್ವಾ ಏರಿಕೆ ಒಂದು ಸಲ ಮಾಡಿಬಿಟ್ರೆ ಸ್ಲ್ಯಾಬಿಗೆ ಫಿಕ್ಸ್ ಆಗಿಬಿಡ್ತಾರೆ ಅಲ್ವಾ ಅರುಣ ಹೆಸರನ್ನು ಈಗಾಗಲೇ ಜನಸಾಮಾನ್ಯರು ಬೆಲೆ ಏರಿಕೆಯಿಂದ ತತ್ತರಿಸಿ ಹೋಗಿದ್ದಾರೆ ಅದರಲ್ಲೂ ಪೆಟ್ರೋಲ್ ಇರ್ಬೋದು ಡೀಸೆಲ್ ಇರ್ಬೋದು ಇವತ್ತು ಎರಡೆರಡು ಶಾಕ್ಗಳು ಕೂಡ ಜನರಿಗೆ ತಡ್ತಾ ಇದ್ದಾವೆ ಅದರಲ್ಲೂ ಕೂಡ ವಿದ್ಯುತ್ ಶಾಕ್ ನಂತರ ಈಗ ಹೋಟೆಲ್ ದರ ಏರಿಕೆಗೂ ಕೂಡ ಈಗಾಗಲೇ ಮಾಲೀಕರು ಕೂಡ ಸಭೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಕೆ ಆರ್ ರೋಡ್ ನಲ್ಲಿ ಅವರ ಒಂದು ಬೃಹತ್ ಬೆಂಗಳೂರು ಹೋಟೆಲ್ ಅಸೋಸಿಯೇಷನ್ನ ಕಚೇರಿಯಲ್ಲಿಯೂ ಕೂಡ ಈಗಾಗಲೇ ನೂರಕ್ಕೂ ಹೆಚ್ಚು ಒಂದು ಹೋಟೆಲ್ಗಳ ಮಾಲೀಕರು ಒಂದು ಅಸೋಸಿಯೇಷನ್ ವತಿಯಿಂದಾಗಿ ಸಭೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಈಗಾಗಲೇ ಬೃಹತ್ ಬೆಂಗಳೂರು ಹೋಟೆಲ್ ಅಸೋಸಿಯೇಷನ್ ಅಧ್ಯಕ್ಷರಾಗಿರ್ತಕ್ಕಂಥ ಪಿ ಸಿ ರಾವ್ ಅವರು ಕೂಡ ಪಬ್ಲಿಕ್ ಟಿವಿಗೆ ಸ್ಪಷ್ಟತೆಯನ್ನು ಈಗಾಗಲೇ ಪಡಿಸಿದ್ದಾರೆ ಹತ್ತು ಪರ್ಸೆಂಟ್ ಯಾವುದೇ ಇರಲಿ ಊಟ ಇರಲಿ ಚಹಾ ಇರಲಿ ಕಾಫಿ ಇರಲಿ ಯಾವುದೇ ಆಹಾರ ತಿನಿಸುಗಳ ಕೂಡ ಟೆನ್ ಪರ್ಸೆಂಟ್ ದರ ಏರಿಕೆ ಅನಿವಾರ್ಯ ಎನ್ನುವಂತಹ ಮಾತುಗಳನ್ನ ಕೂಡ ಹೇಳಿದ್ದಾರೆ ಯಾಕಂತಂದ್ರೆ ಹೋಟೆಲ್ನಲ್ಲಿ ನಲ್ಲಿ ಮಾಡಬೇಕು ಅಂತಂದ್ರೆ ಕಮರ್ಷಿಯಲ್ ಸಿಲಿಂಡರ್ ಅಂದ್ರೆ ವಾಣಿಜ್ಯ ಸಿಲಿಂಡರ್ ಅತ್ಯಂತ ಅವಶ್ಯವಾಗಿದೆ ಇದು ಎರಡ್ ನೂರ ಅರವತ್ತು ಏರಿಕೆ ಆಗಿದೆ ಇದರಿಂದ ನಾವು ದರ ಏರಿಕೆಯನ್ನು ಮಾಡುವುದು ಅನಿವಾರ್ಯ ಎನ್ನುವಂತಹ ಒಂದು ಮಾತುಗಳನ್ನ ಕೂಡ ಹೇಳ್ತಾ ಇದ್ದಾರೆ ಜೊತೆಗೆ ಇದಕ್ಕೆ ಅಡಿಗೆ ಎಣ್ಣೆ ಇರಬಹುದು ಅಗತ್ಯ ವಸ್ತುಗಳ ಬೇಳೆ ಕಾಳುಗಳ ಬೆಲೆ ಇರಬಹುದು ಕೂಡ ಹೆಚ್ಚಾಗಿದೆ ಜೊತೆಗೆ ಹಾಲಿನ ದರ ಕೂಡ ಹೆಚ್ಚಾಗುವಂತಹ ಚಾನ್ಸಸ್ ಇದೆ ಹೀಗಾಗಿ ನಾವು ದನ ಏರಿಕೆಯನ್ನು ಮಾಡ್ತೇವೆ ಎನ್ನುವಂತಹ ಮಾತುಗಳನ್ನ ಕೂಡ ಹೇಳಿದ್ದಾರೆ ಇನ್ನು ನೀವು ಹೇಳ್ದಂಗೆ ಕಡಿಮೆಯನ್ನ ಮಾಡುವಂತಹ ಒಂದು ಪ್ರಶ್ನೆ ಇದುವರೆಗೂ ಕೂಡ ಹೋಟೆಲ್ ಮಾಲೀಕರ ಅಸೋಸಿಯೇಷನ್ ಒಂದು ಇತಿಹಾಸದಲ್ಲಿ ಯಾವತ್ತೂ ಕೂಡ ಹೋಟೆಲ್ಗಳಲ್ಲಿ ಒಂದು ದರ ಕಡಿಮೆ ಯಾವುದೇ ರೀತಿಯಿಂದಲೂ ಕೂಡ ಚಾನ್ಸಸ್ ಇಲ್ಲ ಜೊತೆಗೆ ಬದಲಾವಣೆ ಆಗಿರತಕ್ಕಂತಹ ಉದಾಹರಣೆಗಳು ಕೂಡ ಲಾಸ್ಟ್ ಅಲ್ಲಿ ಸಫರ್ ಆಗೋದು ಏನಂತಂದ್ರೆ ಜನಸಾಮಾನ್ಯರೇ ಇದರಿಂದಾಗಿ ಸಫರ್ ಆಗ್ತಾ ಇದ್ದಾರೆ ಹೊರತು ಬೇರೆ ಯಾರು ಸಫರ್ ಆಗ್ತಾ ಇಲ್ಲ ಹೀಗಾಗಿ ಜನಸಾಮಾನ್ಯರಿಗಂತೂ ಪೆಟ್ರೋಲು ಡೀಸೆಲ್ ಜೊತೆಗೆ ವಿದ್ಯುತ್ ಜೊತೆಗೆ ಹೋಟೆಲ್ ದರ ಅಂದ್ರೆ ಮನೆಯಲ್ಲೇ ಅಡುಗೆ ಮಾಡ್ಕೊಂಡು ತಿಂದು ಮನೆಯಲ್ಲೇ ಇರೋದು ಬೆಸ್ಟ್ ಎನ್ನುವಂತಹ ಒಂದು ಮನಸ್ಥಿತಿಗೂ ಕೂಡ ಜನ ಬರ್ತಾ ಇದ್ದಾರೆ ಅರುಣ್ ಕರೆಕ್ಟ್ ಪುಡಿ ಯಾರಿಗೆ ಬೇಕು ಅಂದೋರು ಹೋಗ್ತಾರೆ ದುಡ್ಡು ಇದ್ದವ್ರು ಹೋಗಿ ಹೋಟೆಲ್ ತಿಂತಾರೆ ಬೇಡ ಅಂದರೆ ಮನೇಲಿ ಅಡುಗೆ ಮಾಡ್ಕೊಂಡು ತಿಂತಾರೆ ಅಷ್ಟೇ ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊಳ್ಬೇಕು ಬಟ್ ಸಮಸ್ಯೆ ಆಗೋದು ಬೆಂಗಳೂರಿನಲ್ಲಿ ತುಂಬ ಸ್ಟೂಡೆಂಟ್ಸ್ ಕೆಲ್ಸಕ್ಕೆ ಬರ್ತಾರೆ ಸ್ಟೂಡೆಂಟ್ಸ್ಗಳು ಬರ್ತಾರೆ ಕೆಲಸ ಮಾಡೋಕ್ಕೆ ಬ್ಯಾಚುಲರ್ಸ್ಗಳಿರ್ತಾರೆ ಅವರೆಲ್ಲ ಡಿಪೆಂಡ್ ಆಗುವಂಥದ್ದು ಹೋಟೆಲ್ಗಳಿಗೆ ಅಲ್ಲಿ ದರ ಆದಾಗ ಆ ಬ್ಯಾಚುಲರ್ಸ್ಗಳು ಎಲ್ಲೋ ಕೆಲಸ ಮಾಡ್ತಾ ಇರ್ತಾರೆ ಅವ್ರ ಸಂಬಳ ತುಂಬಾ ಜಾಸ್ತಿ ಆಗಿರಲ್ಲ ಒಂದು ಸಾವಿರನೋ ಎರಡು ಸಾವಿರನೋ ಮೂರು ಸಾವಿರನೋ ಆಗಿರುತ್ತೆ ಬಟ್ ಇವನಿಗೆ ಇಲ್ಲಿ ಆದಂಥ ಸಂದರ್ಭದಲ್ಲಿ ಜೀವನ ನಡೆಸೋದೇ ಕಷ್ಟ ಆಗ್ಬಿಡುತ್ತೆ ಈ ಈ ವಿಚಾರ ಬಹಳ ಸಮಸ್ಯೆ ಆಗೋದು ಬೆಂಗಳೂರಿನಲ್ಲಿ ಬ್ಯಾಚುಲರ್ಸ್ಗಳಿಗೇ ಅವ್ರನ್ನ ಫ್ಯಾಮಿಲಿ ಮೆಂಬರ್ಸ್ಗಳಿಗೆ ಆಗಲ್ಲ ಅದು ಎಸ್ ಆರ್ ನೀವು ಹೇಳಿದಂಗೆ ಅತಿ ಹೆಚ್ಚಿನಲ್ಲಿ ಬೆಂಗಳೂರಿನಲ್ಲಿಯೂ ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿಯೂ ಕೂಡ ಜನ ವಲಸೆ ಬರ್ತಾ ಇದ್ದಾರೆ ಅದರಲ್ಲೂ ಕೂಡ ತಳ್ಳೋ ಗಾಡಿಯಲ್ಲಿರಬಹುದು ಬೀದಿ ಬದಿ ವ್ಯಾಪಾರ ಇರ್ಬೋದು ಸಣ್ಣ ಪುಟ್ಟ ಹೋಟೆಲ್ಗಳಲ್ಲಿಯೂ ಕೂಡ ಅತಿ ಹೆಚ್ಚಿನ ಜನ ಕೂಡ ಇಲ್ಲಿ ಡಿಪೆಂಡೆಂಟ್ ಆಗಿದ್ದಾರೆ ಸ್ಟೂಡೆಂಟ್ಸ್ಗಳಿರ್ಬೋದು ಕೂಲಿ ಕಾರ್ಮಿಕರಿರ್ಬೋದು ಸಣ್ಣ ಪುಟ್ಟ ಕಂಪನಿಗಳಿಗೆ ಹೋಗ್ತಕ್ಕಂತಹ ಜನಗಳಿರ್ಬೋದು ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿಯೂ ಕೂಡ ಡಿಪೆಂಡ್ ಆಗಿದ್ದಾರೆ ಇವರಿಗೆ ಆಗೋದಂತೂ ಖಂಡಿತವಾಗಿಯೂ ಫಿಕ್ಸ್ ಆಗಿದೆ ಈಗಾಗಲೇ ಹೋಟೆಲ್ ಅಸೋಸಿಯೇಷನ್ ಅವರೇ ಹೇಳ್ದಂಗೆ ನಲ್ವತ್ತು ರೂಪಾಯಿ ಇದ್ದಂತಹ ಒಂದು ಪೂರಿ ಬೆಲೆ ನಲ್ವತ್ತೈದು ರೂಪಾಯಿ ಆಗ್ಬೋದು ವಡ ಬೆಲೆ ಇಪ್ಪತ್ತು ರೂಪಾಯಿ ಇದ್ದಿದ್ದು ಇಪ್ಪತ್ತೈದು ರೂಪಾಯಿ ಆಗ್ಬೋದು ನೂರು ರೂಪಾಯಿ ಇದ್ದಿದ್ದು ನೂರ ರೂಪಾಯಿ ಆಗ್ಬೋದು ಹೀಗೆ ಸಾಮಾನ್ಯ ಹೋಟೆಲ್ಗಳಿಗೆ ಬೇರೆ ದರವನ್ನ ಫೈವ್ ಸ್ಟಾರ್ ಹೋಟೆಲ್ಗಳಿಗೆ ಬೇರೆ ದರವನ್ನ ತ್ರೀ ಸ್ಟಾರ್ ಹೋಟೆಲ್ಗಳಿಗೂ ಕೂಡ ಬೇರೆ ದರವನ್ನ ಫಿಕ್ಸ್ ಮಾಡ್ತೇವೆ ಎನ್ನುವಂತಹ ಒಂದು ಮಾತುಗಳನ್ನ ಕೂಡ ಹೇಳ್ತಾ ಇದ್ದಾರೆ ಅರುಣ್ ಓಕೆ ಅರುಣ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು